ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಮೊದಲೇದಾಗಿ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಸ್ಗೆ ತುಂಬ ಥ್ಯಾಂಕ್ಸ್ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತಾ ಇರ್ತೀರಾ ನನಗೆ ಒಂಥರ ಆಗ್ತಾ ಇರುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ಕೆಲವೊಬ್ಬರ ಹೆಸರಂತೂ ನನಗೆ ಫುಲ್ ಪರಿಚಯನೇ ಆಗಿಬಿಟ್ಟಿದೆ ಅಷ್ಟು ಪ್ರತಿ ಸಾರಿ ಪ್ರತಿ ಒಂದು ವಿಡಿಯೋಗೂ ನನಗೆ ನೀವು ಒಳ್ಳೊಳ್ಳೆ ಕಮೆಂಟ್ ಕೊಡ್ತಿರ್ತೀರ ತುಂಬ ಆಗ್ತಾ ಇರುತ್ತೆ ನಿಮ್ಮ ಒಂದು ಕಮೆಂಟ್ ಓದಿ ಹಾಗೆ ನಾನು ಬೆಳಗ್ಗೆ ಲಂಚ್ ಟೈಮಲ್ಲಿ ನಿಮ್ಮ ಜೊತೆ ರಸಮ್ ಶೇರ್ ಮಾಡ್ಕೊಳ್ಳೋಣ ರಸಮ್ ರೆಸಿಪಿನ ಅಂದ್ಕೊಂಡು ಹೋದೆ ಅದರಲ್ಲಿ ಒಂದು ಎಡವಟ್ಟು ಕೂಡ ಆಗಿದೆ ಏನಪ್ಪ ಎಡವಟ್ಟು ಅಂತ ನಾನು ಹೇಳೋದ್ಕಿಂತ ನೀವು ನೋಡ್ಕೊಂಡು ಬರೋದೆ ಒಳ್ಳೆಯದು ಆದರೆ ನೀವು ಮಾತ್ರ ಅಂತ ಎಡ್ವರ್ಟ್ ಮಾಡೋಕ್ಕೆ ಹೋಗಬೇಡಿ ತುಂಬ ಡೇಂಜರು ಹೋಗಿ ಈಗ ನಾನು ಯಾವ ಎಡ್ವಟ್ ಮಾಡಿದ್ದೀನಿ ಅಂತ ಸ್ವಲ್ಪ ನೋಡ್ಕೊಂಡು ಬನ್ನಿ ಈಗ ರಸಮ್ಗೆ ಅಂತ ನಾನು ಟೊಮೆಟೊ ಹುರಿತಾ ಇದ್ದೆ ಆವಾಗ ಏನಾಯ್ತು ನೋಡಿ ನೀವೇ ಒಂದು ಕೈಯಲ್ಲಿ ಕ್ಯಾಮ್ರಾ ಇತ್ತು ನಾನು ರೆಕಾರ್ಡ್ ಮಾಡ್ತಾ ಇದ್ದೆ ಆ ಕಡೆಯಿಂದ ಆಯಿಲ್ ತಗೊಂಡು ಫ್ರೈ ಮಾಡೋಕೆ ಹಾಕೋಣ ಅಂತ ಸ್ವಲ್ಪ ಆಯಿಲ್ ಹಾಕಿದೆ ಟೊಮ್ಯಾಟೊ ಮೇಲೆ ಅಷ್ಟೊತ್ತಿಗೆ ಈ ಥರ ಆಯಿತು ನೋಡಿದ್ರಲ್ಲ ನನ್ನ ಎಡವಟ್ಟು ಯಾವ ಥರ ಇತ್ತು ಅಂತ ನಾನು ಟೊಮೆಟೊನ ಹಾಕಿ ಒಂಚೂರು ಬಿಸಿ ಬಿಸಿ ಆಗ್ತಾಯಿದೆ ಅನ್ನೋಷ್ಟೊತ್ತಿಗೆ ಎಣ್ಣೆ ಹಾಕಬೇಕು ಅನ್ನೋಷ್ಟೊತ್ತಿಗೆ ಅದು ಫುಲ್ ಬೆಂಕಿನೇ ಹತ್ಕೊಂಡ್ಬಿಡ್ತು ನಾನು ಆ ಥರ ಅಂದ್ಕೊಂಡೇ ಇರಲಿಲ್ಲ ಆವಾಗಲೇ ಜಸ್ಟ್ ನಾನು ಟೊಮೆಟೊ ತೊಳೆದು ಪಾತ್ರೆಯಲ್ಲಿ ಹಾಕಿದ್ದೀನಿ ಇನ್ನೇನು ಫ್ರೈ ಮಾಡಬೇಕು ಅಂತ ಒಂದು ಹತ್ತು ಸೆಕೆಂಡ್ ಕೂಡ ಆಗಿಲ್ಲ ಅದು ನೀರು ಇದ್ದಿದ್ದಕ್ಕೆ ಆ ಥರ ಆಯಿತು ಅಥವಾ ಪಾತ್ರೆನೇ ತುಂಬ ಕಳೆದಿತ್ತೋ ಗೊತ್ತಾಗಲಿಲ್ಲ ಸಡನ್ನಾಗಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ಆದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕಂದರೆ ಇದುವರೆಗೂ ನಾನು ಅಡುಗೆ ಮಾಡಬೇಕಾದ್ರೆ ಈ ಥರ ಎಲ್ಲ ಬೆಂಕಿ ಹತ್ಕೊಂಡಿದ್ದು ನಾನು ನೋಡೇ ಇಲ್ಲ ನಿಜ ಹೇಳಬೇಕು ಅಂದರೆ ಅದೇ ಒಂಥರ ನನಗೆ ತುಂಬ ಭಯ ಒಂದು ಹತ್ತು ನಿಮಿಷ ಅಂತೂ ತುಂಬ ಅದೇ ಇದರಲ್ಲಿದ್ದೆ ಅಯ್ಯೋ ಈ ಥರ ಆಗೋಯ್ತಲ್ಲ ಅಂತ ಬನ್ನಿ ಅದಾದಮೇಲೆ ನಾನು ರಸಮನ್ನ ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂದರೆ ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು ನಾನು ಯಾವಾಗಲೂ ಈ ರಸಮ್ಮನ್ನು ಮಾಡ್ತಾಯಿರ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಸಾರಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಟೊಮ್ಯಾಟೋನ ಮೀಡಿಯಮ್ ಉರಿಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ತಾನಾಗೆ ಸಿಪ್ಪೆ ಬಿಡುತ್ತೆ ಅಲ್ಲಿವರೆಗೂ ಒಂದು ಆರು ಏಳು ನಿಮಿಷದವರೆಗೂ ಮೀಡಿಯಮ್ ಉರಿಲಿ ಹುರ್ಕೋಬೇಕು ಮೂರು ಗ್ಲಾಸಷ್ಟು ರಸಮ್ಗೆ ನಾಲ್ಕು ಟೊಮೆಟೊ ಆದರೆ ಸಾಕು ಮಧ್ಯಾಹ್ನ ಲಂಚ್ ಟೈಮ್ ಆಗಿದ್ದರಿಂದ ಜೊತೆಯಲ್ಲಿ ರೈಸು ಹಾಗೆ ಈ ಕಡೆ ಮಾಡ್ತಾ ಇದ್ದೆ ನಾನೀಗ ಒಂದು ಚಮಚ ಜೀರಿಗೆ ಮತ್ತು ಅರ್ಧ ಚಮಚ ಮೆಣಸನ್ನು ಚೆನ್ನಾಗಿ ಇದ್ದೀನಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ ನಾನೀಗ ಮೆಣಸು ಮತ್ತು ಜೀರಿಗೆನ ತರಿತರಿಯಾಗಿ ಪೌಡ್ರ್ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ಆಗಿರಬೇಕು ಈಗ ನೆಕ್ಸ್ಟ್ ನಾನು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಹಾಗೆ ಹುರಿದಿರೋ ಟೊಮ್ಯಾಟೊ ಸಿಪ್ಪಿನ ತೆಗೆದು ಈಗ ಜಾರಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ ಎಣ್ಣೆಕಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಇದ್ದೀನಿ ನೆಕ್ಸ್ಟು ನಾನು ಮೆಣಸು ಮತ್ತು ಜೀರಿಗೆ ಪುಡಿನ ಪೌಡ್ರ್ ಮಾಡ್ಕೊಂಡಿರೋದ್ರಲ್ಲಿ ಅರ್ಧ ಮಾತ್ರ ಹಾಕಿದ್ದೀನಿ ಈಗ ಹಾಗೆ ಬೆಳ್ಳುಳ್ಳಿ ಹಾಗೆ ರುಬ್ಕೊಂಡಿರೋ ಟೊಮ್ಯಾಟೋನ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಆಲ್ರೆಡಿ ಅರಿಶಿನ ಮತ್ತು ಸಾಲ್ಟ್ ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ಹಾಗೆ ಮೂರು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ಈ ಕ್ವಾಂಟಿಟಿಗೆ ನಾನು ಹೆಚ್ಚಾಗಿ ಕರಿಬೇವನ್ನ ರಸಮ್ ಕುದಿಬೇಕಾದ್ರೆ ಹಾಕಿರ್ತೀನಿ ನೋಡಿ ಈ ಥರ ಮಾಡಿ ಹಾಕಿ ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿ ಬಿಡುತ್ತೆ ಈಗ ನಾನು ಎಮ್ ಟಿ ಆರ್ ರಸಮ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ರಸಮ್ ಜೊತೆಗೆ ನಾನು ಈಗ ಮಾಡ್ತಾ ಮಾಡ್ತಾಯಿದ್ದೆ ಮಕ್ಕಳು ತುಂಬ ದಿವಸ ಆಯಿತು ಮಾಡು ಮಾಡು ಅಂತ ಇದ್ದರು ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನೀಗ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕುದಿಯೋ ಟೈಮಲ್ಲಿ ನಾನು ಮೆಣಸು ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಒಗ್ಗರಣೆಯಲ್ಲಿ ಸ್ವಲ್ಪ ಹಾಕಿದ್ದೆ ಮತ್ತು ಕುದಿಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕುದಿಬೇಕಾದ್ರೆ ಸ್ವಲ್ಪ ಹಾಕಿದರೆ ಅದೊಂಥರ ಟೇಸ್ಟ್ ಬರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಈಗ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕುದಿಬೇಕಾದ್ರೆ ಈಗ ಲಾಸ್ಟಲ್ಲಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಫೈನಲಿ ನಮ್ಮ ರಸಮ್ ರೆಡಿ ನೋಡಿ ಈ ಥರ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ರಸಮ್ ಹೇಗೆ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ ಹಾಗೆ ಕೆಲವೊಬ್ಲ್ಲ ಕೇಳ್ತಾ ಇದ್ರಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ ಆಗ್ತಾಯಿಲ್ಲ ಸ್ವಲ್ಪ ಮಕ್ಕಳು ನೋಡ್ಕೋಬೇಕು ಸ್ವಲ್ಪ ಮನೆ ಕೆಲಸ ಇರುತ್ತೆ ಹಾಗಾಗಿ ನನಗೆ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ ಆದಷ್ಟು ಟ್ರೈ ಮಾಡ್ತೀನಿ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಎಲ್ಲಾರು ಮಾಡ್ಕೊಂಡು ನೋಡ್ತಾಯಿದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮತ್ತೆ ಸಿಗೋಣ ಯಾಕಂದರೆ ಆಲ್ರೆಡಿ ಈಗ ಐದು ಮುಖಾಲು ಆಗಕ್ಕೆ ಬಂತು ಸ್ವಲ್ಪ ಸಂಜೆ ಕೆಲಸ ಎಲ್ಲ ಮಾಡಬೇಕಾಗಿದೆ ಮತ್ತು ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ಟೇಕ್ ಕೇರ್ ಬಾಯ್ ಬಾಯ್